ದಿವ್ಯ ಸಂಸ್ಕೃತಿಯ ಪುಣ್ಯ ಪರಂಪರೆಯನ್ನ ಹೊಂದಿದ ನಮ್ಮ ಭಾರತ ದೇಶದಲ್ಲಿ ಅನೇಕ ಮಹಾತ್ಮರು, ಸಂತರು, ದಾರ್ಶನಿಕರು, ಚಿಂತಕರ ಮಾರ್ಗದರ್ಶನ ಹಾಗೂ ಪೂಜ್ಯರು ತೋರಿದ ಧರ್ಮದ ಹಾದಿಯಲ್ಲಿ ಜನರು ನಡೆಯುತ್ತಿದ್ದಾರೆ. ಧರ್ಮ ದರ್ಶನದ ಮೂಲಕ ಸನ್ಮಾರ್ಗವನ್ನ ತೋರಿದವರಲ್ಲಿ ನಮ್ಮ ಹುಬ್ಬಳ್ಳಿಯ ಪೂಜ್ಯ ಶ್ರೀ ಸಿದ್ಧಾರೂಢರು ಪ್ರಮುಖರು. ಪೂಜ್ಯರು ಅದ್ವೈತ ಸಾಮ್ರಾಟ, ವೇದಾಂತ ಸಾರ್ವಭೌಮರಾಗಿ ಎಲ್ಲರ ಅಜ್ಜನಾಗಿ ದಾರಿ ತೋರಿಸುತ್ತಿದ್ದಾರೆ. ಸದ್ಗುರು ಶ್ರೀ ಸಿದ್ಧಾರೂಢ ಸ್ವಾಮಿಗಳು ಹುಬ್ಬಳ್ಳಿಯ ಪುಣ್ಯಭೂಮಿಯಲ್ಲಿ ಪರಿವರ್ತಿಸಿ ಕೈಲಾಸವನ್ನೇ ಧರೆಗಿಳಿಸಿದ ಮಹಾಮಹಿಮರು. ಸಮಾಜಕ್ಕೆ ತೊಡಕಾದ ಜಾತಿ, ಮತ ಪಂಥವನ್ನೆಲ್ಲ ತೊಡೆದು ಹಾಕಿದ, ಎಲ್ಲರ ಕಾಮಧೇನು ಕಲ್ಪವೃಕ್ಷದಂತಿರುವ ಸಿದ್ಧಾರೂಢ ಮಠ ಜಾತ್ಯತೀತ ಮಠವೆಂದು ದೇಶದಲ್ಲಿ ಹೆಸರುವಾಸಿಯಾಗಿದೆ. ಮಹಾಮಹಿಮ ಸದ್ಗುರು ಸಿದ್ಧಾರೂಢರು ಬೀದರ ಜಿಲ್ಲೆಯ ಬಾಲ್ಕಿ ತಾಲೂಕಿನ ಚಳಕಾಪುರ ಗ್ರಾಮದಲ್ಲಿ ಶರಣ ದಂಪತಿ ಗುರುಶಾಂತಪ್ಪ ಮತ್ತು ದೇವಮಲ್ಲಮ್ಮನ ಎರಡನೇ ಪುತ್ರರಾಗಿ ದಿನಾಂಕ 26/2/1836 ಪುಣ್ಯಕಾಲದಲ್ಲಿ ಜನಿಸಿದ ಸಿದ್ಧರು 94 ವರ್ಷಗಳ ಕಾಲ ಸಾಮಾನ್ಯರಂತೆ ಬದುಕಿ ನಂಬಿದ ಭಕ್ತರನ್ನ ಕೈಹಿಡಿದು ಭಜನೆ, ಭಕ್ತಿ ಮತ್ತು ಸೇವಾ ಕಾರ್ಯಗಳಿಂದ ಪರಿಹರಿಸುತ್ತಿದ್ದಾರೆ. ಮೋಕ್ಷ ಮಂತ್ರದಾರ ಓಂ ನಮ ಶಿವಾಯ ಪಂಚಾಕ್ಷರಿ ಮಂತ್ರವನ್ನ ಎಲ್ಲರಿಗೂ ಬಹಿರಂಗವಾಗಿ ಬೋಧಿಸಿದ ಪುಣ್ಯ ಪುರುಷರಾಗಿದ್ದಾರೆ. ಬಾಲ್ಯದಲ್ಲಿಯೇ ಗುರು ಶೋಧನೆ ಮಾಡುತ್ತಾ ರಾಯಚೂರು ಜಿಲ್ಲೆಯ ಲಿಂಗಸಗೂರು ತಾಲೂಕಿನ ಸುರಪುರ ಅಮರಕೊಂಡ ಮಲ್ಲಿಕಾರ್ಜುನ ಸ್ಥಟಕ ದೇವಾಲಯದ ಕಲ್ಪ ಮಠದ ಪೂಜ್ಯರಾದ ಜಗದಂಡ ಸ್ವಾಮಿಗಳ ಬಳಿ ತಲುಪಿ ಚತುರ್ವೇದ ಸೇವೆಗಳ ಮೂಲಕ ಸ್ವಾಮಿಗಳ ಶಿಷ್ಯರಾಗಿ ಜ್ಞಾನ ಸಂಪಾದಿಸಿಕೊಂಡರು. ಶ್ರೀ ಸಿದ್ಧಾರೂಢರು ಕೆಲವು ಕಾಲ ಗುರು ಸೇವೆಯಲ್ಲಿ, ಶಾಸ್ತ್ರ ಚಿಂತನೆಯಲ್ಲಿ ನಿರತರಾದರು. ಜಗದಂಡ ಶಿವಯೋಗಿಗಳು ಸಿದ್ಧಾರೂಢರ ಜ್ಞಾನ, ಪ್ರತಿಭೆ ಮತ್ತು ಪರಿಶ್ರಮಗಳನ್ನು ತಿಳಿದು ಜಗದಂಡ ಮಹಾಸ್ವಾಮಿಗಳು ಸಿದ್ಧಾರೂಢ ಭಾರತಿ ಎಂಬ ನಾಮಕರಣ ಮಾಡಿದರು. ಬಳಿಕ ಗುರುಗಳ ಮಾರ್ಗದರ್ಶನದಂತೆ ಲೋಕ ಸಂಚಾರಕ್ಕೆ ತೆರಳಿದರು. ಗುರುಗಳ ಆದೇಶದಂತೆ ಸುಮಾರು 20 ವರ್ಷಗಳ ಕಾಲ ದೇಶದ ಹಲವಾರು ಪುಣ್ಯಕ್ಷೇತ್ರಗಳ ದರ್ಶನದ ಜೊತೆಗೆ ಜ್ಞಾನ ಸಂಪಾದನೆಯನ್ನು ಪಡೆದುಕೊಂಡರು. ಕೇವಲ ಬರಿಕಾಲಿನಲ್ಲಿ ದೇಶ ಸಂಚಾರ ಮಾಡಿದ ಸದ್ಗುರುಗಳು ಮುಂದೆ ತಮ್ಮ 40ನೇ ವಯಸ್ಸಿನಲ್ಲಿ ಹುಬ್ಬಳ್ಳಿಯಲ್ಲಿ ಬಂದು ನೆಲೆಸಿದರು. ಶಿವನ ಸ್ವರೂಪಿ ಸಿದ್ಧಾರೂಢರು ನಡೆದಾಡುವ ವಿಶ್ವವಿದ್ಯಾಲಯ ಎನಿಸಿಕೊಂಡಿರುವ ಗುರುಗಳು ಬಿಳಿ ಬಣ್ಣದ ಸರಳ ಉಡುಗೆ, ಆಡಂಬರವಿಲ್ಲದ ಸರಳ ಬದುಕು, ಭೇದ ಅರಿಯದ ಮಾತೃ ಹೃದಯ, ಉದಾತ್ತವಾದ ನಡೆ ನುಡಿ ಜನಮನ ಸೂರೆಗೊಂಡವು. ಸದಾ ಧ್ಯಾನ ಮಗ್ನರಾದ ಪೂಜ್ಯರು ಪಂಚಾಕ್ಷರಿ ಮಹಾಮಂತ್ರವನ್ನ ಸಾರ್ವಜನಿಕವಾಗಿ ಉಪದೇಶಿಸಿ ಪ್ರತಿಯೊಬ್ಬರೂ ಜಪಿಸುವಂತೆ ಕರೆ ನೀಡಿದರು. ದೇಶ ಪ್ರೇಮಿಗಳಾಗಿದ್ದ ಸಿದ್ಧಾರೂಢರು ಸ್ವತಂತ್ರ ಹೋರಾಟದ ಸಂದರ್ಭದಲ್ಲಿ ಹುಬ್ಬಳ್ಳಿಯಲ್ಲಿ ನಡೆದ ಸ್ವತಂತ್ರ ಚಳುವಳಿಯ ಸಂದರ್ಭದಲ್ಲಿ ಬಾಲಗಂಗಾಧರ ತಿಲಕ್ ಹಾಗೂ ಮಹಾತ್ಮ ಗಾಂಧೀಜಿ ಗುರುಗಳ ವ್ಯಕ್ತಿತ್ವ ಹಾಗೂ ಸರಳತೆಗೆ ಮಾರು ಹೋದರು. ಗುರುಗಳ ಸಮಕಾಲೀನವರಾದ ಗದಗದ ಮಡಿವಾಳಪ್ಪನವರು, ನವಲಗುಂದ ನಾಗಲಿಂಗ ಸ್ವಾಮಿಗಳು, ಉಣಕಲ್ಲ ಸಿದ್ದಪ್ಪಜ್ಜ, ಶಿಶುನಾಳ ಶರೀಫರು, ಇನ್ನೂ ಅನೇಕ ಪೂಜ್ಯರು ಮಠಕ್ಕೆ ಭೇಟಿ ನೀಡಿ ಸಿದ್ಧಾರೂಢ ಸ್ವಾಮಿಗಳೊಂದಿಗೆ ವಿಚಾರ ವಿನಿಮಯ ಮಾಡಿದ್ದಾರೆ. ಬದುಕಿನ ಸಂಚಾರದುದ್ದಕ್ಕೂ ಯಾವುದೇ ಜಾತ್ಯಾದಿ ನಿರ್ಬಂಧಗಳು ಇಲ್ಲದೆ ಶ್ರೀಮಂತ ಬಡವ ಎನ್ನುವ ತಾರತಮ್ಯ ಮಾಡದೆ ನಡೆದಾಡುವ ದೇವರಾಗಿ, ಮಾತನಾಡುವ ಭಗವಂತನಾಗಿ, ತಮ್ಮ ಕಷ್ಟ ಕೇಳಿ ಬರುವ ಭಕ್ತರಿಗೆ ಷಟ್ಶಾಸ್ತ್ರ, ಭಗವದ್ಗೀತೆ ಪ್ರವಚನವನ್ನ ಹೇಳುತ್ತಾ ಭಕ್ತರನ್ನ ಪೊರೆಯುತ್ತಾ ಬಂದರು. ಸದಾ ಭಕ್ತರನ್ನ ಸಲಹುತ್ತಾ ಜಗತ್ತಿಗೆ ಅದ್ವೈತ ಬ್ರಹ್ಮತ್ವವನ್ನ ಸಾರುತ್ತಾ 21 ಆಗಸ್ಟ್ 1929 ಇಸ್ವಿಯಲ್ಲಿ ಲಿಂಗೈಕ್ಯರಾದರು. ಉಜ್ಜನ್ನವರ ಶ್ರೀ ಸಿದ್ದಪ್ಪ ಹಾಗೂ ಪಾರ್ವತಮ್ಮ ದಂಪತಿ ಪುತ್ರರಾದ ಶ್ರೀ ಗುರುನಾಥರೂಢ ಸ್ವಾಮಿಗಳು ಗುರುಗಳಾದ ಶ್ರೀ ಸಿದ್ಧಾರೂಢರು ನಡೆಸಿಕೊಟ್ಟ ದಿವ್ಯ ದರ್ಶನದ ದಾರಿಯಲ್ಲಿ ಸಮಾಜದ ಶ್ರೇಷ್ಠತೆಗಾಗಿ ಭಕ್ತರನ್ನ ಸದಾಕಾಲ ಸಲಹುತ್ತಾ ಬರುತ್ತಿದ್ದಾರೆ.